हाय फ्रेंड्स, वेलकम बैक टू माय चैनल। वीडियो ली नानु 5 ईजी ब्रेकफास्ट रेसिपीस ना निम्म जोते शेयर मार्कोता इदिनी। सो डे वन गे वेजिटेबल चपाती अथवा क्यारेट चपाती अंत हेळबहुदु। इदक्के 2 कप गोधी हसिट्टु अदक्के 2 क्यारेट ना तुरिदु आड् माड्कोंडिदिनी। इदर जोतेगे स्वल्प सब्सिगे सोप्पु मत्ते कोत्तंबरि सोप्पु आड् माड्कोबेकु। इदु आड् माडि ईवन आगि मिक्स माड्कोबेकु। स्वल्प उप्पु आड् माडि तरकारी ना ऐड माड्कोंडिरोदु सोप्पु मत्ते तरकारी एल्ल कडे स्प्रेड आगो तर नीर ऐड माडोदक्किंत मुंचे मिक्स माड्कोबेकु। ईग नार्मल आगि चपाती हिट्टु हेंगे कलिस्कोंतीवो हागेने कलिस्कोबेकु। सो स्वल्प एण्णेनू ऐड माडि साफ्ट आगि कलिसिट्कोबेकु। नानु इल्लि 2 कप गोधि हसिट्टु तगोंडिदीनि। 1 कप गोधि हसिट्टिगे 1 क्यारेट अंत लेक्क तगोंबोदु। सो 1 कप्गे 1 क्यारेट करेक्टागिरुत्ते। सो कलिसिट्कोंडु ईग अदक्के सैड डिश रेडि माड्कोळ्ळोण। इदु बंदु सीमे बदनेकाय अंतारे, निमगेल्ल गोत्ते इदे। जास्ति जन इष्टपडल्ल इदन्न, बिकास् ओंतर टेस्ट इरुत्ते अंत हेळि। इदरल्लि सांबार् कूड माड्तारे, चेन्नागिरुत्ते। सो ईग इदरल्लि नानु सैड डिश माड्कोता इद्दीनि। स्वल्प ತುಂಬ ಚಿಕ್ಕದಾಗೂ ಇಲ್ಲದೆ ದೊಡ್ಡದಾಗೂ ಇಲ್ಲದೆ ಮೀಡಿಯಮ್ ಆಗಿ ಇದನ್ನು ಚಾಪ್ ಮಾಡ್ಕೊಬೇಕು. ಇದಕ್ಕೆ 1 ಆನಿಯನ್ ತಗೊಂಡಿದ್ದೀನಿ ನಾನು, ಮತ್ತು 1 ಗ್ರೀನ್ ಚಿಲ್ಲಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಇನ್ನು ಖಾರ ಜಾಸ್ತಿ ಬೇಕಿದ್ರೆ ಗ್ರೀನ್ ಚಿಲ್ಲಿ ಇನ್ನೂ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ಸೊ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದೇ ಒಂದು ರೆಡ್ ಚಿಲ್ಲಿ ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಖಾರಕ್ಕೆ ತಕ್ಕಂತೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಒಂದೇ ಒಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು, ಅಥವಾ ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಬೋದು. ಎರಡೂ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡಿ ಲಿಡ್ ಹಾಕಿ ಮುಚ್ಚಿ ಬೇಯಿಸ್ಕೊಬೇಕು. ಇದು ಬೇಗ ಬೆಂದೋಗುತ್ತೆ, ನೀರು ಕೂಡ ಜಾಸ್ತಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫೈನಲಿ ಇದಕ್ಕೆ ಚಾಪ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಡ್ರೈ ಬೇಕಿದ್ರೆ ಡ್ರೈ ಪಲ್ಯ ಥರ ಕೂಡ ಮಾಡ್ಕೊಬೋದು, ಇಲ್ಲ ಸ್ವಲ್ಪ ನೀರಿನ ಥರ ಬೇಕು ಅಂದರೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಇರುವಾಗಲೇ ಸ್ಟವ್ ಆಫ್ ಮಾಡಿಬಿಡ್ಬೋದು. ಸೊ ಈಗ ಪಲ್ಯ ರೆಡಿಯಾಗಿದೆ. ಈಗ ಚಪಾತಿ ಹೊತ್ಕೊಳ್ಳೋದು. ಇದು ಬಂದು ನಾರ್ಮಲ್ ಚಪಾತಿ ಥರ ಫೋಲ್ಡ್ ಮಾಡಿ ಹೊತ್ತಕ್ಕಾಗೋದಿಲ್ಲ, ಬಟ್ ಸಾಫ್ಟಾಗಿರುತ್ತೆ. ಬಿಕಾಸ್ ನಾವು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ, ಸೊಪ್ಪು ತರಕಾರಿ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಫೋಲ್ಡ್ ಮಾಡಿ ಹೊತ್ಕೊಳ್ಳೋಕ್ಕಾಗೋದಿಲ್ಲ. ನಾರ್ಮಲ್ಲಾಗಿ ಹೊತ್ಕೋಬೇಕು, ಬಟ್ ಬೇಯಿಸ್ಕೊಂಡಾಗ ಸಾಫ್ಟಾಗೇ ಇರುತ್ತೆ. ನೀವು ಇದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡಿ ಚಪಾತಿ ಪ್ರಿಪೇರ್ ಮಾಡ್ಕೊಬೋದು. ನಿಮಗೆ ಪರಾಟ ಥರ ಬೇಕಿದ್ರೂ ಕೂಡ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಡೇ 1ಗೆ ಕ್ಯಾರೆಟ್ ಚಪಾತಿ ಅಥವಾ ವೆಜಿಟೇಬಲ್ ಚಪಾತಿ ಜೊತೆ ಸೀಮೆ ಬದನೆಕಾಯಿ ಪಲ್ಯ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ನೀವು ಟ್ರೈ ಮಾಡಿ ನೋಡಿ. ಈಗ ಡೇ 2, ಟೆಂಡರ್ ಕೊಕೊನಟ್ ದೋಸೆ, ಅಂದರೆ ಎಳ್ನೀರದು ಕಾಯಿ ಇರುತ್ತಲ್ಲ ಅದರದ್ದು ದೋಸೆ. ಇದು ಬಂದು ನನಗೆ ನಮ್ಮ ಫ್ರೆಂಡ್ ಹೇಳಿಕೊಟ್ಟಿದ್ದು. ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಇದು ರೆಸಿಪಿನ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ ಅಂಥೇಳಿ. ಇದಕ್ಕೆ ನಾನು 1 ಗ್ಲಾಸಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 1 ಹಿಡಿಯಷ್ಟು ಮೆಂತ್ಯ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ದೋಸೆ ರೈಸಾರು ತೊಗೊಬೋದು, ಅಥವಾ ರೇಷನಲ್ಲಿ ಸಿಗೋ ಕೊಡ್ತಾರಲ್ಲ ಆ ಅಕ್ಕಿ ಬೇಕಾದರೂ ತೊಗೊಬೋದು. 1 ಗ್ಲಾಸ್ ಅಕ್ಕಿಗೆ 1 ಹಿಡಿಯಷ್ಟು ಮೆಂತ್ಯ ಆ್ಯಡ್ ಮಾಡ್ಕೊಬೇಕು. 1 5 ಅವರ್ಸ್ ನೆನೆಸಿ ಈಗ ಅದನ್ನು
5 ಇಯರ್ಸ್ ಆದಮೇಲೆ ರುಬ್ಕೊಳ್ಳೋಣ. ಅದಕ್ಕೆ ರುಬ್ಬುವಾಗ ಅದರ ಜೊತೆ ಒಂದಿಡಿಯಷ್ಟು ಅನ್ನ ಹಾಕ್ಕೊಬೇಕು. ಆಮೇಲೆ ಎಳ್ನೀರ್ದು ದಪ್ಪ ಇರೋ ಕಾಯಿನ ಆ್ಯಡ್ ಮಾಡ್ಕೊಬೇಕು. ನೀವು ಅಕ್ಕಿ ಜೊತೆ ಒಂದೇ ಸಲ ಎಳ್ನೀರ್ ಕಾಯಿನ ಫುಲ್ಲು ಆ್ಯಡ್ ಮಾಡ್ಕೊಂಬಿಡಿ. ಸ್ವಲ್ಪ ದಪ್ಪ ಇರಬೇಕು ಕಾಯಿ. ಒಂದು ಗ್ಲಾಸ್ಗೆ ಒಂದು ಎಳ್ನೀರ್ ಕಾಯಿನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿ ಫರ್ಮೆಂಟ್ ಆಗೋಕ್ಕೆ ಇಡಬೇಕು. ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿ 8 to 12 ಅವರ್ಸ್ ಚೆನ್ನಾಗಿ ಫರ್ಮೆಂಟ್ ಆಗಬೇಕದು. ಈಗ ನೆಕ್ಸ್ಟ್ ಡೇ ಅದಕ್ಕೆ ಸೈಡ್ ಡಿಶಾಗಿ ವೆಜಿಟೇಬಲ್ಸ್ ಸಾಗು ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆಲೂಗಡ್ಡೆ, ಬಟಾಣಿ ಮತ್ತು ಕ್ಯಾರೆಟ್, ಬೀನ್ಸ್ ಮತ್ತು ನವಿಲ್ಕೋಸ್ ಅಂತಾರಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟನೋ ಅದು ಸೆಲೆಕ್ಟ್ ಮಾಡ್ಕೊಬೋದು. ಸೊ ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊಂಡ್ಮೇಲೆ ಈಗ ನಾವು ಹಿಂದಿನ ದಿನ ರುಬ್ಬಿಟ್ಕೊಂಡಿರೋ ದೋಸೆ ಸಂಪ್ನಕ್ಕೆ 1-2 ಅವರ್ಸು ನೆನೆಸಿರೋ ಕಡಲೆಬೇಳೆನ ಆ್ಯಡ್ ಮಾಡ್ಕೊಬೋದು. ಅಥವಾ ನೀವು ರಾತ್ರಿನೇ ಕೂಡ ಕಡಲೆಬೇಳೆನ ನೆನೆಸ್ಕೊಬೋದು. ನಿಮಗೆ ಟೈಮ್ ಇದೆ ಅಂದರೆ ಬೆಳಿಗ್ಗೆ ಎದ್ದು ಕೂಡ ನೆನೆಸ್ಕೊಬೋದು. ಈಗ ಕಡಲೆಬೇಳೆ ನೆನೆಸಿರೋದು, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಒಂದೇ ಒಂದು ಈರುಳ್ಳಿ ಆ್ಯಡ್ ಮಾಡಿದ್ರೆ ಸಾಕು. ನಾನಿಲ್ಲಿ ಒಂದು ಗ್ಲಾಸ್ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಒಂದೇ ಈರುಳ್ಳಿ, ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಬೇಕು. ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಸಾಗು ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಸೈಡ್ ಡಿಶ್ ವೆಜ್ ಕುರ್ಮಾ ವೆಜಿಟೇಬಲ್ ಸಾಗು ಪ್ರಿಪೇರ್ ಮಾಡಿದ್ದು. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ನಾನು ನನ್ನ ಸ್ಟೈಲ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಒಂದು ಅರ್ಧಕ್ಕಿಂತ ಕಡಿಮೆ ಈರುಳ್ಳಿ, ಮತ್ತು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಸೋಂಪುಕಾಳು ಮತ್ತು ಸ್ವಲ್ಪ ಜೀರಿಗೆ. 1 ಸ್ಪೂನಷ್ಟು ಸೋಂಪುಕಾಳು, 1/2 ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 6-7 ಮೆಣಸು, ಒಂದು 3 ಇಂಚಷ್ಟು ಚಕ್ಕೆ, ಒಂದು 4 ಇಂಚಷ್ಟು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ, ಮತ್ತು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿ ಆ್ಯಡ್ ಮಾಡಿಕೊಂಡು ನೀರು ಆ್ಯಡ್ ಮಾಡಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಸೊ ಈಗ ಸಾಗು ಪ್ರಿಪೇರ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಒಂದೇ ಒಂದು ಏಲಕ್ಕಿ ಮತ್ತು ಪಲ್ಲಾವ್ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಈಗ ನಾನು ಕಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಈರುಳ್ಳಿ ಹಾಕಿದ್ಮೇಲೆ ಒಂದು 1/2 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿಕೊಂಡ್ರೆ ವೆಜಿಟೇಬಲ್ಸು ಕಲರ್ ಚೇಂಜ್ ಆಗೋಲ್ಲ. ಈಗ ಮಸಾಲ ಪೇಸ್ಟ್ನ ಆ್ಯಡ್ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೀರು ಆ್ಯಡ್ ಮಾಡ್ಕೊಬೋದು. ನೀರು ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2-3 ವಿಷಲ ಕೂಗಿಸ್ಕೊಬೇಕು. ವೆಜಿಟೇಬಲ್ಸ್ ಆಗು ರೆಡಿ ಆಗುತ್ತೆ. ಸೊ ಈಗ ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಬಂದು ತುಂಬ ರೋಸ್ಟಾಗಿ ಬರೋದಿಲ್ಲ. ಇನ್ನೊಂದೇನಪ್ಪ ಅಂದರೆ ಈ ದೋಸೆಗೆ ನಾವು ಉದ್ದಿನಬೇಳೆ ಆ್ಯಡ್ ಮಾಡ್ಕೊಂಡಿಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾವು ಆ್ಯಡ್ ಮಾಡ್ಕೊಂಡಿರೋ ಮೆಂತ್ಯದು ಪರಿಮಳ ಮಾತ್ರ ಒಳ್ಳೆ ಘಮ ಕೊಡುತ್ತೆ. ಸೊ ರೋಸ್ಟಾಗಿ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ತೋರಿಸಿದ ಕನ್ಸಿಸ್ಟೆನ್ಸಿ ಇರಬೇಕು ಸಂಪ್ನ ನೀವು ದೋಸೆ ಪ್ರಿಪೇರ್ ಮಾಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಇಲ್ಲದೇ ದೋಸೆ ಪ್ರಿಪೇರ್ ಮಾಡೋದು. ಅದಕ್ಕೆ ಸೈಡ್ ಡಿಶ್ಶಾಗಿ ವೆಜಿಟೇಬಲ್ಸ್ ಆಗು. ಸೊ ಡೇ 2ಗೆ ಟೆಂಡರ್ ಕೋಕೋನಟ್ ದೋಸೆ ಮತ್ತು ವೆಜಿಟೇಬಲ್ ಕುರ್ಮಾ,
ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಡೇ 3 ಪೂರಿ ಆ್ಯಂಡ್ ಚೆನ್ನ ಮಸಾಲ. ಸೊ ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನ್ ಅಂತಾರಲ್ಲ ಓಂಕಾಳು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲ. ಎರಡೇ ಎರಡು ಲವಂಗ ಅಷ್ಟು ಫ್ರೈ ಆದಮೇಲೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಂದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು, ಅಥವಾ ಜಜ್ಜಿ ಕೂಡ ಆ್ಯಡ್ ಮಾಡ್ಕೊಬೋದು, ನಿಮಗೆ ಹೆಂಗೆ ಇಷ್ಟನೋ ಹಂಗೆ. ಬಾಯಿಗೆ ಸಿಗೋದು ಇಷ್ಟ ಇಲ್ಲ ಅಂತಂದರೆ ನೀವು ಪೇಸ್ಟ್ ಆ್ಯಡ್ ಮಾಡ್ಕೊಬೋದು. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಎರಡು ಮೀಡಿಯಂ ಸೈಜ್ ಟೊಮೆಟೊನ ನಾನು ಜಸ್ಟ್ ಚಾಪರಲ್ಲಿ ಹಾಕಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಯೂರಿ ಥರನೂ ಮಾಡಿಲ್ಲ, ಚಾಪು ಮಾಡ್ಕೊಂಡಿಲ್ಲ, ಮೀಡಿಯಮ್ ಆಗಿ. ಸೊ ಈಗ ಒಂದು ಕಾಲು ಸ್ಪೂನಷ್ಟು ಅರಿಶಿನ, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಸ್ವಲ್ಪ ನಾನು ಗರಂ ಮಸಾಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಅದು ಟೊಮೆಟೊ ಎಲ್ಲ ಬೆಂದು ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಆದಮೇಲೆ ಟೊಮೆಟೊ ಒಂದು ಎರಡು ನಿಮಿಷ ಲಿಡ್ ಹಾಕಿ ಮುಚ್ಚಿ ಕುಕ್ ಮಾಡಿದ್ಮೇಲೆ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಚೆನ್ನಾನ, ಅದನ್ನು ಮೊದಲೇ ನೀವು ಒಂದು 6-7 ವಿಷಲ್ ಕೂಗಿಸಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಅದನ್ನು ಆ್ಯಡ್ ಮಾಡಿ ಒಂದು 6-7 ನಿಮಿಷ ಚೆನ್ನಾಗಿ ಕುದಿಸ್ಬೇಕು, ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ. ಈಗ ಫೈನಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಚೆನ್ನ ಮಸಾಲ. ನಿಮ್ಗೆ ಬೇಕಿದ್ರೆ ಒಂದು 1/2 ಸ್ಪೂನ್ ಶುಗರ್ ಕೂಡ ಆ್ಯಡ್ ಮಾಡ್ಕೊಬೋದು ಚೆನ್ನ ಮಸಾಲಗೆ, ಬೇಡ ಅಂದರೆ ಸ್ಕಿಪ್ ಮಾಡಿಬಿಡ್ಬೋದು. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಪೂರಿಗೆ ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಬೇಕು. ಚಪಾತಿಗೆ ನಾವು ಸ್ವಲ್ಪ ತೆಳುವಾಗಿ ಕಲಸ್ಕೊತೀವಿ, ಪೂರಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಬೇಕು. ಆಮೇಲೆ ಒತ್ಕೊಳ್ಳೋದು ಅಷ್ಟೇ, ಪೂರಿ ಸ್ವಲ್ಪ ಗಟ್ಟಿಯಾಗೇ ಒತ್ಕೊಬೇಕು ಚಪಾತಿಗಿಂತ. ಮತ್ತು ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಪೂರಿ ಚೆನ್ನಾಗಿ ಉಬ್ಬುತ್ತೆ. ನಾನಿಲ್ಲಿ ಗೋಧಿ ಹಸಿಟ್ಟಿಗೆ ಯಾವುದೇ ರೀತಿ ಮೈದಾ ಆಗಲಿ ಚಿರೋಟಿ ಆಗಲಿ ಆ್ಯಡ್ ಮಾಡಿಲ್ಲ, ಜಸ್ಟ್ ಗೋಧಿ ಹಸಿಟ್ಟು ಅಷ್ಟೇ. ನೀರು ಮತ್ತು ಎಣ್ಣೆ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ದರೆ ಚೆನ್ನಾಗಿ ಉಬ್ಬುತ್ತೆ ಪೂರಿ. ಸೊ ಈಗ ಡೇ 3ಗೆ ಪೂರಿ ಮತ್ತು ಚೆನ್ನ ಮಸಾಲ ರೆಡಿ ಆಗಿದೆ. ಇದು ಎಲ್ಲರಿಗೂ ಫೇವ್ರೆಟ್, ಇದು ನಮ್ಮನೇಲಿ ಕೂಡ ಎಲ್ಲರಿಗೂ ಫೇವ್ರೆಟ್. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಡೇ 4ಗೆ ರವೆ ಕಿಚಡಿ, ಇದನ್ನು ಬ್ರೇಕ್ಫಾಸ್ಟಾಗೂ ಮಾಡ್ಕೊಬೋದು, ನೈಟ್ ಡಿನ್ನರಾಗೂ ಕೂಡ ಪ್ರಿಪೇರ್ ಮಾಡ್ಕೊಬೋದು. ಇದಕ್ಕೆ ವೆಜಿಟೇಬಲ್ಸ್, ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿ, ಆನಿಯನ್ ಮತ್ತು ಟೊಮೆಟೊ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟು ಬೇಕಾಗುತ್ತೆ. ಅದನ್ನೆಲ್ಲ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1/2 ಕಪ್ಪಷ್ಟು ಮೀಡಿಯಂ ರವೆನ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ನಿಮಗೆ ಬೇಕಿದ್ರೆ ಆಯಿಲ್ ಕೂಡ ಆ್ಯಡ್ ಮಾಡಿ ಹುರ್ಕೊಬೋದು, ನಾನು ಡ್ರೈ ರೋಸ್ಟೇ ಮಾಡ್ಕೊಂಡಿದ್ದೀನಿ. ಈವನ್ ವೆಜಿಟೇಬಲ್ಸ್ನೂ ಕೂಡ ನೀವು ಕುಕ್ಕರಲ್ಲಿ 1/2 ವೆಜಿಟೇಬಲ್ಸ್ ಬೇಯ ತನಕ ಹಾಫ್ ಕುಕ್ ಮಾಡ್ಕೊಬೋದು. ನಾನು ಡೈರೆಕ್ಟಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ಈಗ 1 ಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೋಡಂಬಿ
ಆ್ಯಡ್ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದೆರಡು ಇಂಚಷ್ಟು ಚಕ್ಕೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ನಾರ್ಮಲ್ ಉಪ್ಪಿಟ್ಟಿಗೆ ಚಕ್ಕೆ ಆ್ಯಡ್ ಮಾಡ್ಕೊಳ್ಳಲ್ಲ, ಇದು ರವಾ ಕಿಚಡಿ ಆದ್ದರಿಂದ ಆ್ಯಡ್ ಮಾಡ್ಕೋತೀವಿ. ಈಗ ಆನಿಯನ್ ಮತ್ತು ಹಸಿಮೆಣಸಿನ್ಕಾಯಿ, ತುರಿದಿಟ್ಕೊಂಡಿರೋ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ. ಶುಂಠಿ ನೀವು ಫೈನಾಗಿ ಚಾಪ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ತುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಸೊ ಅದರಿಂದ ನಾನಿಲ್ಲಿ ತುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಸ್ ಯೂಶಲ್ ಶುಗರ್ ಆ್ಯಡ್ ಮಾಡಿಕೊಂಡ್ರೆ ವೆಜಿಟೇಬಲ್ಸ್ ಕಲರ್ ಚೇಂಜ್ ಆಗಲ್ಲ, ಆ ಕಲರ್ ಹಂಗೆ ರಿಟೈನ್ ಆಗುತ್ತೆ. ಈಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮೊದಲೇ ಹೇಳ್ದಂಗೆ ಕ್ಯಾರೆಟ್, ಬೀನ್ಸ್ ಮತ್ತು ಫ್ರೆಶ್ ಬಟಾಣಿ, ಗ್ರೀನ್ ಪೀಸ್ ಆ್ಯಡ್ ಮಾಡ್ಕೋತಿದ್ದೀನಿ. ನಿಮಗೆ ಆಪ್ಷನ್ಸ್ ಯಾವುದು ಬೇಕೋ ತರಕಾರಿ ಆ್ಯಡ್ ಮಾಡ್ಕೊಬೋದು, ನಿಮ್ಗೆ ಯಾವುದು ಇಷ್ಟನೋ ಅದು ಆ್ಯಡ್ ಮಾಡ್ಕೊಬೋದು. ಸೊ ತರಕಾರಿ ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದೇ ಒಂದು ಚಿಕ್ಕದು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಆ ವೆಜಿಟೇಬಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನೀವು ವೆಜಿಟೇಬಲ್ಸ್ನ ಕುಕ್ಕರಲ್ಲಿ ಕೂಡ ಕುಕ್ ಮಾಡ್ಕೊಬೋದು, ಇಲ್ಲ ಕ್ರಂಚಿಯಾಗಿರಬೇಕು ಅಂತಂದರೆ ನೀವು ಆಯಿಲಲ್ಲೇ ಫ್ರೈ ಮಾಡ್ಕೊಬೋದು. ಈಗ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ಕೊಡ್ತಾ ಇದ್ದೀನಿ. ಅರಿಶಿನ ಆ್ಯಡ್ ಮಾಡಿ ಒಂದು ಕಪ್ ರವೆಗೆ ಇಲ್ಲಿ ನಾನು 3 ಕಪ್ಪಷ್ಟು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಆ್ಯಡ್ ಮಾಡಿ ನೀರು ಚೆನ್ನಾಗಿ ಕುದಿಬೇಕು. ಈ ಸ್ಟೇಜಲ್ಲಿ ಉಪ್ಪು ಚೆಕ್ ಮಾಡ್ಕೋಬಿಡಿ ನೀವು. ಈಗ ನೀರು ಕುದಿಯುವಾಗ ರವೆನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಲಿಡ್ ಹಾಕಿ ಮುಚ್ಚಿ ಬೇಯಿಸ್ಕೊಬೇಕು. ಮಧ್ಯ ಒಂದೆರಡು ನಿಮಿಷ ಆದಮೇಲೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ, ಈವನಾಗಿ ಕುಕ್ ಆಗುತ್ತೆ ಆವಾಗ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ಕಿಚಡಿ ರೆಡಿ ಆಗುತ್ತೆ. ಫೈನಲಿ ಇದಕ್ಕೆ ಚಾಪ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೆಶ್ ಕಾಯಿ ತುರಿನೂ ಆ್ಯಡ್ ಮಾಡ್ಕೋಬೇಕು. ಫೈನಲಿ ನಿಮಗೆ ತುಪ್ಪ ಬೇಕಿದ್ದರೆ ತುಪ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ರವಾ ಕಿಚಡಿ ರೆಡಿ ಆಗುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ನಮ್ಮನೇಲಿ ಏನು ಕಂಪಲ್ಸರಿ ಇಲ್ಲ ಚಟ್ನಿ ಬೇಕು ಅಂತ, ಸೊ ನಾನು ಚಟ್ನಿಯನ್ನು ರೆಡಿ ಮಾಡಿರಲಿಲ್ಲ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ. ಸೊ ಈ ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಹೇಳಿ. ಈಗ ಡೇ 5 ರೆಸಿಪಿ ಬಂದು ಬ್ರೇಕ್ಫಾಸ್ಟ್ ಬಂದು ಆಪಮ್, ಇದಕ್ಕೆ ಹಾಪರ್ಸ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಬೇಕಾಗಿರೋದು 1 ಗ್ಲಾಸಷ್ಟು ಇಡ್ಲಿ ರೈಸ್ ಮತ್ತು 1 ಗ್ಲಾಸಷ್ಟು ದೋಸೆ ಅಕ್ಕಿ, ಆಮೇಲೆ 1 ಹಿಡಿಯಷ್ಟು ಅವಲಕ್ಕಿ, 1/2 ಸ್ಪೂನಷ್ಟು 1 ಟೀಸ್ಪೂನಷ್ಟು ಮೆಂತ್ಯೆ, ಮತ್ತು ಉದ್ದಿನಬೇಳೆ 1 ಟೇಬಲ್ಸ್ಪೂನಷ್ಟು. ಒಬ್ಬೊಬ್ಬರು ಉದ್ದಿನಬೇಳೆ ಹಾಕೋದಿಲ್ಲ, ಬಟ್ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದ ರೆಸಿಪಿ ಇದೇನೆ. ಸೊ ಈಗ ಇಷ್ಟನ್ನು ಚೆನ್ನಾಗಿ ತೊಳೆದು ಅಕ್ಕಿ ಅವಲಕ್ಕಿ ಎಲ್ಲನೂ ತೊಳೆದು ನೀಟಾಗಿ ಒಂದೆರಡು ಮೂರು ಸಲ ತೊಳ್ಕೊಬೇಕಾಗುತ್ತೆ. ದೋಸೆ ರೈಸ್ ಬದಲು ನೀವು ಇಲ್ಲಿ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಕೊಬೋದು. ಇದನ್ನೆಲ್ಲ ಆ್ಯಡ್ ಮಾಡಿ ಒಂದು 2-3 ಸಲ ವಾಶ್ ಮಾಡಿ ನೀರು ಆ್ಯಡ್ ಮಾಡಿ ಒಂದು 5 ಅವರ್ಸು ನೆನೆಸ್ಕೊಬೇಕು. ಯಾವಾಗಲೂ ದೋಸೆಗೆ ಇಡ್ಲಿಗೆ ನೆನೆಸುವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೆನೆಸ್ಕೊಬೇಕು. ಅದು ಮುಳುಗೋ ಅಷ್ಟು ನೀರು ಆ್ಯಡ್ ಮಾಡಿ
ಅದನ್ನು ನೆನೆಸ್ಬೇಕು. ಆವಾಗಲೇ ಅದು ಚೆನ್ನಾಗಿ ನೆನೆಯೋದು ಅಕ್ಕಿಯೆಲ್ಲ. ಸೊ ಈಗ ಒಂದು 5 to 6 hours ನೆನೆಸ್ಕೊಬೇಕು. 5 to 6 hours ಆದಮೇಲೆ ಅದನ್ನು ಈಗ ರುಬ್ಕೊಳ್ಳೋಣ. ಇದಕ್ಕೆ ಅನ್ನ ಕೂಡ ಆ್ಯಡ್ ಮಾಡ್ಕೊಬೋದು ರುಬ್ಕೊಳ್ಳುವಾಗ. ನಾನು ಆ್ಯಕ್ಚುಲಿ ಮರ್ತುಬಿಟ್ಟೆ ಅನ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಇದನ್ನು ತುಂಬಾ ಫೈನ್ ಪೇಸ್ಟಾಗಿ, ಎಷ್ಟಾಗುತ್ತೋ ಅಷ್ಟು ಫೈನಾಗಿ, ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ಈಗ ಇದಕ್ಕೆ ನಾನು ಒಂದು ಸಲ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅರ್ಧದಕ್ಕೆ ಒಂದು ಕಾಯಲ್ಲಿ ಅರ್ಧ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅರ್ಧ ಉಳ್ಳಷ್ಟು. ಇದಕ್ಕೆ ಮೇಯ್ನ್ ಬಂದೆ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಅಷ್ಟೇ ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಬೇಕು. ನೀವು ಫಸ್ಟು ಅಕ್ಕಿ ಮತ್ತು ಕಾಯಿನ ಹಾಕಿ ರುಬ್ಕೊಂಡು ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ. ಈಗ ಇದಕ್ಕೆ ರುಬ್ಕೊಂಡಾದಮೇಲೆ ಉಪ್ಪು ಆ್ಯಡ್ ಮಾಡಿ ಕೈ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ 8 to 12 hours ಫರ್ಮೆಂಟ್ ಆಗಬೇಕಿದು. ಸೊ ನೆಕ್ಸ್ಟ್ ಡೇ ಇದಕ್ಕೆ ಸೈಡ್ ಡಿಶ್ ಹಾಕಿ ಕೋಕೋನಟ್ ಮಿಲ್ಕ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ರೆಡಿ ಮಾಡಿಟ್ಕೊಂಡಿರೋ ದೋಸೆ ಬ್ಯಾಟರ್ಗೆ, ಅಂದರೆ ಆಪಮ್ ಬ್ಯಾಟರ್ಗೆ, ಒಂದು ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿಂಗ್ ಸೋಡಾ ಕೂಡ ಆ್ಯಡ್ ಮಾಡ್ಕೊಬೋದು, ಅದು ಆಪ್ಷನಲ್, ನಾನು ಆ್ಯಡ್ ಮಾಡಿಲ್ಲ. ಈಗ ಶುಗರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿಲಿ ಇರಬೇಕು ದೋಸೆ ಸಂಪಣ. ಇದಕ್ಕೆ ಅದಕ್ಕೆ ನಾನು ಒಂದು 3 to 4 tablespoons ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕೋಕೋನಟ್ ಮಿಲ್ಕ್ಗೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡ್ರೆ ಜಾಸ್ತಿ ಕೋಕೋನಟ್ ಮಿಲ್ಕ್ ಸಿಗುತ್ತೆ. ಸೊ ಈಗ ತೆಂಗಿನ ಹಾಲು ರೆಡಿ ಆಗಿದೆ, ಕೋಕೋನಟ್ ಮಿಲ್ಕು. ಅದಕ್ಕೆ ಶುಗರ್ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂತಂದರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 3 to 4 tablespoons ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದ್ಸರಿ ಫಿಲ್ಟರ್ ಮಾಡ್ಕೋತೀನಿ ನಾನು, ಬಿಕಾಸ್ ಸ್ವಲ್ಪ ಕಸ ಇರೋಂಗೆ ಅನ್ನಿಸ್ತು ನನಗೆ ಬೆಲ್ಲದ ಪುಡೀಲಿ. ಸೊ ನೀವು ಶುಗರ್ ಆ್ಯಡ್ ಮಾಡ್ಕೊಬೋದು, ನಿಮಗೆ ಕೋಕೋನಟ್ ಮಿಲ್ಕ್ಗೆ ಯಾವುದು ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೋ ಶುಗರ್ ಬೆಲ್ಲ ಆ್ಯಡ್ ಮಾಡ್ಕೊಬೋದು. ಆಪಮ್ಗೆ ಸೈಡ್ ಡಿಶ್ ಬಂದು ಕೋಕೋನಟ್ ಮಿಲ್ಕ್ ಮತ್ತು ವೆಜಿಟೇಬಲ್ ಸ್ಟ್ಯೂ ಮಾಡ್ತಾರೆ, ವೆಜಿಟೇಬಲ್ ಸಾಗು ಚೆನ್ನಾಗಿರುತ್ತೆ. ಸೊ ನಾನು ಕೋಕೋನಟ್ ಮಿಲ್ಕ್ ಅಷ್ಟೇ ಮಾಡಿದ್ದು. ಈಗ ಆಪಮ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಬಾಂಡ್ಲಿ, ಇದರಲ್ಲಿ ಪ್ರಿಪೇರ್ ಮಾಡ್ಕೊಬೇಕು. ಇದು ಆಪಮ್ ಪ್ರಿಪೇರ್ ಮಾಡೋಕ್ಕೇ ಸಪ್ರೇಟಾಗಿರೋದು. ಒಂದು 2 sauteಷ್ಟು ಸಂಪಣ ಹಾಕ್ಕೊಂಡು ಇದಕ್ಕೆ ಜಸ್ಟ್ ನಾವು ರೊಟೇಟ್ ಮಾಡಬೇಕಷ್ಟೇ. ರೊಟೇಟ್ ಮಾಡಿ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಏನು ಅವಶ್ಯಕತೆ ಇಲ್ಲ, ಬಟ್ ನಾನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೋತೀನಿ. ಇದು ಸೈಡ್ಸಲ್ಲೆಲ್ಲ ರೋಸ್ಟ್ ಥರ ಇರುತ್ತೆ, ಮಧ್ಯ ಮಾತ್ರ ಸ್ಪಾಂಜಿಯಾಗಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ಗ್ಯಾಸ್ ಸ್ಟವ್ನ ಒಂದು ತಟ್ಟೆ ಹಾಕಿ ಮುಚ್ಚಿ ಬೇಯಿಸ್ಕೊಬೇಕು. ಮಧ್ಯ ಸಾಫ್ಟಾಗಿ ಫ್ಲಫಿಯಾಗಿ ಸೈಡಲ್ಲಿ ರೋಸ್ಟ್ ಥರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಾಯಿ ಹಾಲು ಜೊತೆ ಅಥವಾ ವೆಜಿಟೇಬಲ್ ಸಾಗು, ವೆಜಿಟೇಬಲ್ ಸ್ಟ್ಯೂ ಜೊತೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಚಟ್ನಿ ಸ್ವಲ್ಪ ಜಾಸ್ತಿ ಸ್ಪೈಸಿ ಪ್ರಿಪೇರ್ ಮಾಡಿಕೊಂಡು ಅದರಲ್ಲಿ ನಾವು ಆವತ್ತು ತಿಂದಿದ್ದು ತುಂಬ ಚೆನ್ನಾಗಿತ್ತು. ಸೊ ಈ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಈ ರೆಸಿಪೀಸ್ನ, ಹೆಂಗಿತ್ತು ಅಂತ ನನಗೆ ಮರಿದೆ ಫೀಡ್ಬ್ಯಾಕ್ ಕೊಡಿ. ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಸಿ ಯು, ಬಾಯ್.